Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸೀಕಂಬ್ಳಕಾಯ್ದು ಗೊಜ್ಜು ಅಥವಾ ಮಸಾಲ ಕರಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ನಾಲ್ಕು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆನ ಇದಕ್ಕೆ ಪೊಯಾಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಅದು ಕಾಯ್ತು ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಕಾಳು ಹಾಕೊಳ್ಳಿ ಹಾಗೆ ಅದು ಕ್ರ್ಯಾಕಲ್ ಆಗುತ್ತೆ ಏನು ಚಟಪಟ ಅನ್ನತ್ತೇನು ಬೇಕಾದ್ರೆ ಬೇಳೆ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಮತ್ತು ಎರಡು ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ ನೋಡಿ ಇವಾಗೆಲ್ಲ ಒಟ್ಟಿಗೆ ಚೆನ್ನಾಗಿ ಇದೆ ಅನ್ನಬೇಕಾದ್ರೆ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ತುಂಡು ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದನ್ನೆಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ನಿಮಿಷ ತನಕ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಅದಕ್ಕೆ ಒನ್ ಫಿಫ್ತ್ ಟೀ ಸ್ಪೂನು ಅರ್ಶಿನ ಪುಡಿ ಹಾಕೊಳ್ಳಿ ಅದನ್ನು ಚೆನ್ನಾಗಿ ಅರಮೆಟಿಕ್ ಆಗೋ ತನಕ ನೋಡಿ ಎಲ್ಲ ಫ್ರೈ ಆಗಿಬಿಡುತ್ತೆ ನೋಡಿ ಈಗ ಹೌದಾ ಹಾಗೆ ಅದಕ್ಕೆ ಇವಾಗ ಮೂರು ಕಪ್ಪು ನಾನು ಎಲ್ಲ ಸಿಪ್ಪೇನೂ ತೆಗಲಿಲ್ಲ ಯಾಕೆಂದರೆ ತುಂಬ ಎಳೆದಿತ್ತು ಅಂತ ಕಟ್ ಮಾಡಿಬಿಟ್ಟು ಸ್ವೀಟ್ ಇದು ಸಿಹಿಗುಂಬಳಕಾಯಿ ಹಾಕಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ರುಜಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ ಇಡಿ ಬೇಗ ಬೆಂದ್ಬಿಡುತ್ತೆ ನಾಲ್ಕು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಸಾಫ್ಟ್ ಆಗೋ ತನಕ ಅಂದರೆ ಆಗೋ ತನಕ ಈಗ ನೋಡಿ ಕರೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ ಹೌದಾ ಚೆನ್ನಾಗಿ ಸಾಫ್ಟಾಗಿ ಮೆದುವಾಗಿ ಕುಕ್ ಆಗಿಬಿಟ್ಟಿದೆ ಹೌದಾ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಕುಕ್ ಎಣ್ಣೆನ ಲೋ ಫ್ಲೇಮಲ್ಲಿ ಇಡಿ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಕಾಯ್ತು ಅದಕ್ಕೆ ಒಂದು ಟೀ ಸ್ಪೂನು ಕಡಲೆಬೇಳೆ ಹಾಕಿ ಅದಿನ್ನೇನು ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲಿ ಹುರಿತಾಯಿದೆಪ್ಪ ಅರ್ಧ ಅರ್ಧಂಬರ್ಧ ಹುರಿತಾ ಇದೆ ಅನ್ಬೇಕಾದ್ರೆ ಎರಡು ಟೀ ಸ್ಪೂನು ಅದಕ್ಕೆ ಎಳ್ಳು ಹಾಕಿ ಬಿಳಿ ಎಳ್ಳು ಅದು ನೋಡಿ ಅದರಲ್ಲೇ ಚಟಪಟ ಚಟಪಟ ಅನ್ನತ್ತೆ ಇದು ಹುರಿಯುತ್ತೆ ಅನ್ಬೇಕಾದ್ರೆ ಎರಡೂ ಚೆನ್ನಾಗಿ ಹುರಿದು ಚಟಪಟ ಇದು ಚಟಪಟ ಅನ್ನತ್ತೆ ಅದು ಹುರಿಯುತ್ತೆ ಏನ್ಬೇಕಾದ್ರೆ ಒನ್ ಏಯ್ ಟೀ ಸ್ಪೂನು ಸಾಸಿವೆಕಾಳು ಹಾಕಿ ಅದು ಅದು ಎಣ್ಣೆಲೇ ಚಟಪಟ ಅನ್ನತ್ತೆ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಹಾಕಿ ತುಂಬ ಹಾಕಿದರೆ ಕೈ ಆಗುತ್ತಲ್ಲ ಇದು ಪರಿಮಳಕ್ತ ಆಗುತ್ತೆ ಹಾಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದ್ರಲ್ಲಿ ಚೆನ್ನಾಗಿ ಹುರಿ ಈಗ ಅದಕ್ಕೆ ನೀವು ಒನ್ ಥರ್ಡ್ ಕಪ್ಪು ಇದು ತೆಂಗಿನಕಾಯಿ ತುರಿ ತುರಿ ಹಾಕ್ಕೊಳ್ಳಿ ಆಗಿ ರೇಟ್ ಮಾಡಿರೋದು ಒಂದು ನಿಮಿಷ ತನಕ ಚೆನ್ನಾಗಾದಲ್ಲಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರಿ ತಣ್ಣಗಾದಮೇಲೆ ಚೆನ್ನಾಗಿ ಹುರಿದಿದೆ ನೋಡಿ ಹೌದಾ ಒಂದಿಂದ ಎರಡು ನಿಮಿಷ ತನಕ ಅದನ್ನು ತಣ್ಣಗಾದ್ಮೇಲೆ ಬ್ಲೈಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಆಯಿತಲ್ಲ ಈಗ ಅದಕ್ಕೆ ಟೈಮ್ ಮತ್ತೆ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ ನಂತರ ಆವಾಗ ಬೆಂಬಲಿ ಇರಲಿಲ್ಲ ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ತುಂಬ ಬೇಡ ಸ್ವಲ್ಪೇ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿಬಿಡ್ತು ನೋಡಿದ್ರೆ ಹೌದಾ ಈಗ ಅದನ್ನು ನಾವು ಅದು ಬೆಂದಿದೆ ನೋಡಿ ಅದು ಸಿಗುಂಬಳು ಅದಕ್ಕೆ ಹಾಕಿ ಆ ಪ್ಯಾನ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ನಮ್ಮದು ಮಿಕ್ಸಿ ಬೌಲ್ ತೊಳೆದಿದ್ದು ಮತ್ತು ಆ ಬೌಲಲ್ಲಿ ಹಾಕಿಟ್ಟಿದ್ದೆ ಮಸಾಲೆ ಅದು ತೊಳೆದಿದ್ದು ಎಲ್ಲ ಒಟ್ಟಿಗೆ ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಚೆನ್ನಾಗೊಂದು ಮಿಕ್ಸ್ ಕೊಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬಣ್ಣ ಗಿಣ್ಣ ಎಲ್ಲ ಎಷ್ಟು ಫಸ್ಟ್ ಕ್ಲಾಸಾಗಿ ಬಂದಿದೆ ಅಲ್ಲ ಈಗ ಕವರ್ ಕವರನ್ನು ಕುಕ್ ಮಾಡಿ ಮೂರು ನಿಮಿಷ ತನಕ ಯಾಕಂದರೆ ಮಸಾಲೆ ಎಲ್ಲ ಆಗಿ ಎಲ್ಲ ಮಸಾಲೆ ಅದರಲ್ಲೆಲ್ಲ ಹೀರ್ಕೊಂಡು ಆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿದಾಗಲಿ ಆಗಲಿ ತುಂಬ ತಿಕ್ಕನಾಗಿದ್ದರಿಂದ ನಂಗೆ ಅನ್ಸುತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕೋದು ಒಳ್ಳೆಯದು ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತೆ ಅದನ್ನು ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ಈಗ ನೋಡಿ ಚೆಕ್ ಮಾಡಿ ಏನಾಗಿದೆ ಅಂತಂದ್ಬಿಟ್ಟು ನೋಡಿದ್ರ ಈಗ ನೋಡಿ ಮುಂಚೆನ ಮಿಕ್ಸ್ ಕೊಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ ಇನ್ನೇನು ಮಾಡಬೇಕಂತಿಲ್ಲ ಅಲ್ವಾ ಈಗ ನೋಡಿ ಈಗ ಅದಕ್ಕೆ ನಮ್ಮದು ಎಮ್ಮಿ ಸ್ವೀಟ್ ಪಂಪ್ಕಿನ್ ಕರಿ ರೆಡಿ ಆಯಿತು ಚಪಾತಿ ಜೊತೆ ಕೂಡ ಎಂಜಾಯ್ ಮಾಡ್ಬೋದು ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಕೆಲವು ಲಿಂಕ್ಸ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್